हेलो क्या रहा सर, नमस्ते। ಬಿಡಾ ನನಗೆ ಟೈಮ್ ಇಲ್ಲ, ಯಾಕ್ರ ಬುದ್ಧಿ ಫೋನ್ ಮಾಡಿ ಹಿಂಸೆ ಮಾಡ್ತೀರಿ ನೀವು? ಮಾನವ ಒಂದೇ ಒಂದು ಪ್ರಶ್ನೆ. ಯಾವ ಪ್ರಶ್ನೆ? ನಿಮ್ಮ ಅಪ್ಪನಿಗೆ ಹೇಳು ಹೋಗಲ್ಲೇ, ನಂಗು ನಿಮ್ಮ ನಿನ್ ತಲೆ ತಿಂತೀಯ ನೀನು? ನಿನ್ಗೇನ ಸಂಬಂಧ? ಯಾರೋ ಮೂರನೇ ವ್ಯಕ್ತಿ ಹತ್ರ ಬಂದು ಪ್ರಶ್ನೆ ಕೇಳ್ತೀಯ? ನಾಚಿಕೆ ಆಗಲ್ಲ ನಿಮ್ಗೆ? ಪಕ್ಕದ ಮನೇಲಿ ಹೋಗ್ಬಿಟ್ಟು ಗಿಡ ನೆಡ್ತೀರನ್ನ ನೀವು? ನಿಮ್ಮಲ್ಲಿ ನೀವು ಬೀಜ ನೆಟ್ಕೊಂಡು ನೀವೇ ಗಿಡ ಬೆಳೆಸಿ. ಏನ್ ಪ್ರಶ್ನೆ ಅಂದ್ರೆ ಬೀಜ ಕಣ ಎಲ್ಲೆಲ್ಲ ಹೋಗಿ ಬಿತ್ತಬಾರ್ದು. ಆದ್ರೆ ಮನದಲ್ಲಿ ಒಂದು ಕಾಡ್ಲಿ ಕಾಡ್ಲಿ ಕಾಡ್ದಾಗ್ಲೇ ಅದೇನು ಸುಟ್ಟಾಗ್ಲೆ ಭಸ್ಮ ಆಗೋದು, ಅದು ಹೂ ಬೆಂದಾಗ್ಲೆ ಬೆಂದ್ರೆ ಆಗೋದು. ಕಾಡ್ಲಿ ಏನಂತಂದ್ರೆ, ಪಾಶ್ಚಾತ್ಯ ದೇಶಗಳು ಇನ್ನೂ ಕೂಡ ನಾಗರಿಕತೆಯನ್ನ ಕಲ್ದಿರದಂತ ಸಂದರ್ಭದಲ್ಲಿ ನಮ್ಮ ಭಾರತ ಖಂಡದಲ್ಲಿ ಅತ್ಯೇಕವಾದಂತಹ ವಿದ್ಯೆ ಇತ್ತು. ನಳಂದ ಯೂನಿವರ್ಸಿಟಿ ಅನ್ನೋ ಒಂದು ವಿಶ್ವವಿದ್ಯಾಲಯನೇ ಇತ್ತು. ಅವುಗಳು ಲಿಪಿ ಇಲ್ದೇ ಇರುವಂತ ಕಾಲದಲ್ಲಿ ಇಲ್ಲಿ ಸಂಸ್ಕೃತ ಅನ್ನೋ ಅಗಾಧವಾದಂತ ಒಂದು ಸಂಸ್ಕೃತಿ ಇರುವಂತಹ ಒಂದು ಭಾಷೆ ಇತ್ತು. ಅದರಲ್ಲಿ ವೇದಗಳು ಉಪನಿಷತ್ಗಳೆಂಬ ಜೀವನ ಮೌಲ್ಯಗಳನ್ನ ಕಲಿಸತಕ್ಕಂತ ಸಾಹಿತ್ಯ ಇತ್ತು ಅಲ್ವಾ? ಅದು ಯಾಕೆ ಬರ್ತಾ ಬರ್ತಾ ಅದು ಅದರ ಪ್ರಭಾವ ಕಮ್ಮಿ ಆಗಿ ಬೇರೆ ದೇಶಗಳು ಅಭಿವೃದ್ಧಿ ಆಯ್ತು, ನಮ್ಮ ದೇಶ ಯಾಕೆ ಹಿಂದುಳಿತು? ಅಷ್ಟು ಮುಂದುವರೆದಂತ ದೇಶ ಈಗ ಯಾಕೆ ಈ ತರ ಹಿಂದುಳಿದಿದೆ ಅನ್ನೋದು ಬಹಳ ನೋವು ಕೊಡುವಂತ ಸಂಗತಿ. ಅದ್ರ ಬಗ್ಗೆ ಏನನ್ ಹೇಳ್ತೀರಾ? ಹೇಳಿತನದಿಂದ ಯಾವನ ಹೇಳಿದ್ದು? ಸಂಸ್ಕೃತಿ ಇದ್ರೆ, ಲಿಪಿ ಇದ್ರೆ, ಬರೀ ನಾಗರಿಕತೆ ಇದ್ರೆ, ಅಕ್ಷರ ಇದ್ರೆ, ಒಂದು ಇವೆಲ್ಲ ಇದ್ರೆ ಉದ್ಧಾರ ಆಗ್ತಾರೆ ಅಂತ ಅದೊಂದೇನೇನೋ ಬೇಕಾಗಿರೋದು. ಏ ಅಡಿಗೆ ಪದಾರ್ಥಗಳಿದ್ ಏಯ್ ಮಧ್ಯ ಮಾತಾಡ್ಬಿಡ. ಅಡಿಗೆ ಪದಾರ್ಥಗಳಿದ್ರೆ ಅಡಿಗೆ ಮಾಡ್ಬಿಡ್ತಾರ? ಅಡಿಗೆ ಮಾಡೋದು ಗೊತ್ತಿರ್ಬೇಕು. ಸುಮ್ಮನೆ ನಳಂದ ಯೂನಿವರ್ಸಿಟಿ, ಆ ಯೂನಿವರ್ಸಿಟಿಲಿ 1000 ಕೋಣೆಗಳು, ಒಂದೊಂದು ಕೋಣೆಗೆ 10-10 ಜನ, 10,000 ವಿದ್ಯಾರ್ಥಿಗಳು, 1000 ಸ್ಟಾಫ್, 500 ಗೇಟ್ ಕೀಪರ್ಸ್, 1000 ಟೀಚರ್ಸ್, ಇಷ್ಟು ಜನ ಇದ್ದ ನಳಂದ ಯೂನಿವರ್ಸಿಟಿ. ಸುಮಾರು 12,000 ಜನ ಇದ್ದು ಬೃಹದಾಕಾರದ ಲೈಬ್ರರಿ ಇದ್ದು ಕತ್ತೆ ಕಾಯಕ ಇರೋದು. 64 ವಿದ್ಯೆಗಳಲ್ಲಿ ಶಸ್ತ್ರವಿದ್ಯೆ ಇರಲಿಲ್ಲ. ಆ ಶಸ್ತ್ರವಿದ್ಯೆ ಇದ್ರೂ ಕೂಡ ಒಂದು 10 ಜನ ಭಕ್ತಿಯಾರ್ ಖಿಲ್ಜಿ ಕಡೆಯವರು 10 ಜನ ಖಡ್ಗಗಳು ಇಟ್ಕೊಂಡು ಬಂದ್ರೆ ಒಬ್ಬೊಬ್ಬರು ಅವ್ರಿಗೆ ಹೆದರಿ 11,000 ಜನ ಕೋಣೆಗಳಲ್ಲೋಗಿ ಬಚ್ಚಿಟ್ಕೋತಾರ. ಈ ಹೇಡಿತನ ಇದ್ರೆ, ಎಷ್ಟು ಶಾಸ್ತ್ರ ಇದ್ರೇನು, ಎಷ್ಟು ಸರಂಜಾಮ್ ಇದ್ರೇನು, ಎಷ್ಟು ಮಂತ್ರ ಇದ್ರೇನು, ಎಷ್ಟು ತಂತ್ರ ಇದ್ರೇನು, ಆ ಅಷ್ಟು ಜನ ಮೇಲ್ ನುಗ್ಗಿ ಒಂದು 500 ಜನ ಸತ್ರು ಪರವಾಗಿರ್ಲಿಲ್ಲ. ಆ 10 ಜನ ನಮ್ ಮುಗಿಸ್ಬೋದಾಗಿತ್ತಲ್ಲ. 10 ಜನ ಬಂದಿದ್ದು ಭಕ್ತಿಯಾರ್ ಖಿಲ್ಜಿ ಅವರು. ಒಂದೊಂದು ರೂಮ್ ಅಲ್ಲಿ ಹೋಗ್ಬಿಟ್ಟು 10-10 ಜನ ಗೂ ಅಂತ ಜ್ವರ ಬಂದವ್ರ ತರ ಸೇರ್ಕೊಂಡ್ಬಿಟ್ರಲ್ಲ. ಇವ್ರು ಒಂದೊಂದು ರೂಮ್ಗೂ ಹೋದ್ರು, ಆ 10 ಜನ ಕತ್ತುಗಳನ್ನ ಕಿತ್ತರು, ಆ ಲೈಬ್ರರಿಗೆ ಬೆಂಕಿ ಹಚ್ಚಿದ್ರು, ಹೋದ್ರು. ಏಯ್ ಬರೀ ಶಾಸ್ತ್ರ ಶಸ್ತ್ರ, ಶಸ್ತ್ರವಿಲ್ಲದ ಶಾಸ್ತ್ರ ಪ್ರಯೋಜನ ಏನು? ಇವತ್ತು ನೀವೆಲ್ಲ ಪಂಡಿತ, ನೀನೇನ್ ಗೊತ್ತಾ, ನೀನು ಮಹಾಪಂಡಿತ, ನೀನು ಎಷ್ಟು ಓದ್ಕೊಂಡಿದ್ಯಾ? ಅವ್ರ ಹತ್ರ ನಿನ್ನ ಮುಂದೆ ಒಂದು ಕಿರುಬೆರಳಿದ್ದಷ್ಟಿದ್ದಾನೆ, ಅಷ್ಟು ಓದ್ಕೊಂಡಿದ್ಯಾ ನೀನು? ಹೇಳು, ನೀನ್ ಏನೋದಿದ್ಯಾ ಹೇಳು. ಈಗ ಓದ್ತಾ ಇರೋದು ಬೇಡ. ಹೇಳು. ಸೆಕೆಂಡ್ ಪಿಯು ಮಾಡ್ತಾ ಇದ್ದೀನಿ. ಸೆಕೆಂಡ್ ಪಿಯು ಮಾಡ್ತಾ ಇದ್ದೀನಿ. ಏನದ ಸೆಕೆಂಡ್ ಪಿಯು? ಏನದಂಗಂದ್ರೆ ದ್ವಿತೀಯ ಪಿಯು. ಸೆಕೆಂಡ್ ಪಿಯು ಅಂತ ಹೇಳು ಸರಿಯಾಗಿ. ಅದ್ರ ಜೊತೆಗೆ ನಿಮ್ ಮನೆ ಮನೇಲಿ ಕಲ್ಸಿರೋ ವಿದ್ಯೆ ಯಾವ್ದು? ಆಗಮ. ಹಾ, ಮತ್ತೆ ಅದನ್ನ ಯಾಕೋ ಹೇಳ್ತಾ ಇಲ್ಲ ಗರ್ವದಿಂದ? ಅದಕ್ಕೆ ನಿಮ್ಗೆ ಹಿಂಗಾಗಿರೋದು. ಗರ್ವದಿಂದ ನಾನು ಆಗಮ ಕಲ್ತಿದ್ದೀನಿ, ಕಲಿತಾ ಇದ್ದೀನಿ ಅಂತ ಹೇಳು. ಸೆಕೆಂಡ್ ಪಿಯು ಕಲಿತಾ ಇದ್ದೀನಿ. ಯಾವ್ದೋ ವಿದೇಶಿ ವಿದ್ಯೆ ಬಗ್ಗೆ ಹೇಳ್ತೀಯಾ? ನಿನ್ ಮನೇಲಿ ಕಲಿಸ್ತಾ ಇರೋ ವಿದ್ಯೆ ಹೇಳಲ್ಲ. ನಿಮ್ ತಂದೆ ಎಂತ ಜ್ಞಾನಿ ಗೊತ್ತಾ? ನಿಮ್ಮ ತಾತ ಸ್ವಾತಂತ್ರ್ಯ ಹೋರಾಟಗಾರ ಗೊತ್ತಾ ನಿನ್ಗೆ? ಅಂತ ಮನೆತನದಲ್ಲಿ ಹುಚ್ಚಿ ನಾಚಿಕೆ ಆಗಲ್ಲ ಇಂತ ಪ್ರಶ್ನೆ ಕೇಳ್ತೀಯ ನೀನು? ಹೋರಾಟ ಇಲ್ಲದೆ ಏನ ಪ್ರಯೋಜನ? ಇವಾಗ ಅವನ ಯಾವನೋ ಮಾನಗೆಟ್ಟವನು, ನೀತಿ ಸತ್ತವನು, ಹೆಣ್ಣ ನಿಂದಕರ ಅಣ್ಣ ಜೂಜಾಡಿಸ್ತಾ ಇದ್ರೆ ನೀನ್ ಎಷ್ಟು ವಿದ್ಯೆ ಇದ್ದ ಏನೋ ಪ್ರಯೋಜನ? ನಿಮ್ ತಾತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡೋದು ನೀನ್ ಕತ್ತೆ ಕಾಯಕಿದ್ಯಾ? ಒಂದು ದನಿ ಎತ್ತಕ್ಕೆ ಯೋಗ್ಯತೆ ಇಲ್ಲ ನಳಂದ ಯೂನಿವರ್ಸಿಟಿ ಇರೋ ಅಲ್ಲಿ ಇರೋ ವಿದ್ಯಾರ್ಥಿ ತರ ಮುದ್ರಕೊಂಡಿದ್ಯಾ? ಅದಕ್ಕೆ ನಮ್ ದೇಶದಲ್ಲಿ ಇವರೆಲ್ಲ ಅಟ್ಟಹಾಸ, ಭಕ್ತಿಯಾರ್ ಕಿರ್ಜಿ ತರ ಅಟ್ಟಹಾಸ ಆಗ್ತಾ ಇರೋದು. ಧೈರ್ಯವಾಗಿ ಹೇಳೋ ಧೈರ್ಯ ಇಲ್ಲದೆ ಇದ್ರೆ ಹೇಡಿತನಗಳಿಗೆ ಬಂದು
ಯಾವನ ಹೆಣ್ಣ ನಿಂದಿಸ್ತಾನೆ, ಯಾವನ ನಿನ್ನ ಆಗಮ ಆಗಮ ಎಷ್ಟು ಓದ್ಕೊಂಡಿದ್ಯಾ, ಆಗಮದ ಹೆಸರಲ್ಲಿ ನಡೀತಾರೋ ಅನಾಚಾರನ ತುಳಿಯಕಾಗದೆ ಇದ್ಮೇಲೆ ನಿನ್ನ ಆಗಮ ಏನ ಪ್ರಯೋಜನ? ದಿನನಿತ್ಯ ಟಿವಿಗಳಲ್ಲಿ ಆ ಕೆಟ್ಟ ಜ್ಯೋತಿಷ್ಯರು ಏನು ಓದದೇ ಇರೋರು, ಅದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಇರೋರು, ಜನದ್ರೋಹ ಮಾಡ್ತಾ ಇದ್ರೆ ನೋಡ್ಕೊಂಡು ಕೈ ಕಟ್ಕೊಂಡು ಕೂತಿರೋ ನಿಮ್ಮಂತವ್ರು ಇರೋವಾಗ ನಳಂದ ಯೂನಿವರ್ಸಿಟಿ ಸುಡದೆ ಏನಾಗ್ತಿತ್ತು ಹೇಳೋ? ನಮ್ಗ್ಯಾಕೆ? ಇನ್ನೊಬ್ರು ಸುಟ್ರೆ ಪರವಾಗಿಲ್ಲ, ಪಕ್ಕದ ಮನೆಗೆ ಶತ್ರುಗಳು ಬಂದ್ರೆ ನಮಗೇನು, ನಾಳೆ ನಮ್ಮನೆಗೆ ಬರ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ? ಗುಂಪು ದೇಶ ಅಂದ್ರೇನು? ದೇಶ ಅಂದ್ರೇನು? ಜನ ಗಣ ಮನ ಅಂದ್ರೇನು? ದಿನ ಜನಗಣ ಮನ ಹೇಳಿದ್ರೆ ನಿಂತ್ಕೊಂಡು ಸಲ್ಯೂಟ್ ಹೊಡೆಯೋದಲ್ಲ, ಜನ ಗಣ ಮನ ಈ ಜನಗಳ ಗಣ ಗುಂಪು ಮನದಿಂದ ಸೇರಿರುವುದೇ ಗಣರಾಜ್ಯ. ಹತ್ತು ಜನ ಸೇರಿದ್ರೇನೆ ಒಂದು ಶಕ್ತಿಯುತವಾದ ಕೆಲಸ ಆಗೋದು. ದುಡ್ಡು ಕೊಟ್ರೆ ಓಟ್ ಹಾಕೋರು ಇರೋವರೆಗೂ ನಮ್ಮ ದೇಶ ಹೆಂಗ ಉದ್ದಾರ ಆಗತ್ತೆ? ಜನ ಗಣ ಮನ ಅಧಿನಾಯಕ ಜಯ ಹೇ ಅಲ್ವೇನಾ? ಅಧಿನಾಯಕ ಅಂದ್ರೆ ಏನು? ನ್ಯಾಷನಲ್ ಫ್ಲಾಗ್. ಭಾರತ ಭಾಗ್ಯ ವಿಧಾತ, ನಮಗೆ ನೀತಿನೇ ನಮ್ಮ ಗುರು, ಅದೇ ನಮ್ಮ ಭಾರತದ ಧ್ವಜ. ಪಂಜಾಬ ಸಿಂಧು ಗುಜರಾತ ಮರಾತ ದ್ರಾವಿಡ ಇವೆಲ್ಲ ಸೇರಿ, ವಂಗ ಎಲ್ಲ ಸೇರಿ ನಾವಾಗಿದ್ದೇವೆ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಇವೆಲ್ಲ ಜಲಜಿತ ರಂಗ, ಇವೆಲ್ಲವುಗಳಿಂದ ನಾವು ಉಸಿರಾಡ್ತಾ ಇದೀವಿ, ನೀರ್ ಕುಡಿತಾ ಇದೀವಿ. ಎಲ್ಲ ಎದ್ದೇಳಿ, ಮಂಗಳವಾಗ್ಲಿ ಜನಗಣವೇ ನಿನಗೆ. ದಾಯಕ ಜಯ ಹೇ, ಜಯ ಹೇ, ಜಯ ಹೇ, ಜಯ ಹೇ. ಇದನ್ನ ನೀನ್ ಏನ ಪಾಲಿಸ್ತಾ ಇದೀಯಾ? ನಳಂದ ಯೂನಿವರ್ಸಿಟಿ ಇಟ್ಸ್ ಎ ಅಟರ್ ಫೇಲ್ಯೂರ್ ಆಫ್ ನಾಲೆಡ್ಜ್, ಇಟ್ ಈಸ್ ಎ ಯೂಸ್ಲೆಸ್ ನಾಲೆಡ್ಜ್ ಅಂತ ತೋರಿಸ್ತು. ಬರೀ ಶಾಸ್ತ್ರ ಪುಸ್ತಕದಲ್ಲಿರೋದಲ್ಲ, ಅದನ್ನ ಶರೀರಕ್ಕೆ ತಗೋಬೇಕು, ಇಳಿದು ಹೋರಾಡಬೇಕು. ಒಬ್ಬ ಹೆಣ್ಣ ನಿಂದನೆ ಮಾಡಿದ್ರೆ ಹಿಂದೆ ಹೋಗಿ ನಮ್ಗ್ಯಾಕಪ್ಪ, ನಮ್ಮ ಮನೆಯವ್ರು ಹೆಂಗಸರಿಂತವ್ರು, ನಮ್ಮ ಮನೆಯಲ್ಲಿ ಗಂಡಸರಿಂತವ್ರು, ಅವ್ರು ಹೇ ನಿನ್ಗ್ಯಾಕೋ ಬಂದ್ಬಿಡೋ, ಅವ್ರೆಲ್ಲ ರೌಡಿಗಳು ಕಣಪ್ಪ, ಏನ್ ಇನ್ನೇನಕ್ಕೆ ನಿನಗೆ ಶಾಸ್ತ್ರ ಇರೋದು, ಏನಕ್ಕೆ ಓದ್ಕೊಂಡಿರೋದು? ಏಯ್, ಶಸ್ತ್ರ ವಿದ್ಯೆಗಳು ಬರೆದಿರುವುದು ಶಾಸ್ತ್ರದಲ್ಲಿ. ಎದ್ದು ನಿಂತ್ಕೋಬೇಕು ನೋಡು, ಒಬ್ಬ ಅಹೋರಾತ್ರ ಎದ್ದು ನಿಂತ್ಕೊಂಡ್ರೆ ಪಟ 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 ಉದುರು ಬಿದ್ದೋದ್ರು. ಇದೊಂದು ನಮ್ಮ ಶಾಸ್ತ್ರಗಳಿಗೆ ಉದಾಹರಣೆ. 22 ಲಕ್ಷ ಜನ ಉಸಿರು ಕಟ್ಕೊಂಡು ನಿಂತ್ಕೊಂಡ್ರು, ಯಾಕೆಂದ್ರೆ ಯೋಗ್ಯತೆ ಇಲ್ಲ, ಧರ್ಮದ ವಿರುದ್ಧ ನಿಂತ್ಕೊಳಕಾಗಲ್ಲ. ಅದಕ್ಕೆ ಮಹಾಭಾರತ ಉದಾಹರಣೆ. 5,000 ಜನ 11,000 ಅಕ್ಷೋಹಿಣಿ ಜನನ ಮಟ್ಟ ಹಾಕಿದ್ರು. ಇದನ್ನು ತಿಳ್ಕೊಳ್ಳೋ, 7,000 ಅಕ್ಷೋಹಿಣಿ, 11 ಅಕ್ಷೋಹಿಣಿ ಅಂದ್ರೆ 11 ಅಕ್ಷೋಹಿಣಿ ಜನನ 7 ಅಕ್ಷೋಹಿಣಿ ಜನ ಮಟ್ಟ ಹಾಕ್ಲಿಲ್ಲ ನಾವು ಮಹಾಭಾರತದಲ್ಲಿ. ನೀನು ವಿಜ್ಞಾನಿಯಾಗಿ ಪ್ರಶ್ನೆ ಕೇಳೋದಕ್ಕೆ ನಾಚಿಕೆ ಆಗಲ್ವೇನಾ? ಇಟ್ ಈಸ್ ಎ ಅಟರ್ ಫೇಲ್ಯೂರ್ ನಳಂದ ಯೂನಿವರ್ಸಿಟಿ. ಸಿಂಪತಿ ಆಗತ್ತಷ್ಟೇ, ಆದ್ರೆ ನಳಂದ ಯೂನಿವರ್ಸಿಟಿ ಯಾವಾಗ ಪಾಸ್ ಆಗ್ತಿತ್ತು ಅಂದ್ರೆ ಆ 11,000-12,000 ಜನ ಈ 10 ಜನ ಭಕ್ತಿಯಾರ್ ಖಿಲ್ಜಿನ ಮಟ್ಟ ಹಾಕಿ ನೆಲಮಟ್ಟ ಮಾಡಿ ತುಳಿದು ಕೊಚ್ಚಿ ಹಾಕಿದ್ರೆ ಆವಾಗ ಗೊತ್ತಾಗೋದು. ನಳಂದ ಯೂನಿವರ್ಸಿಟಿ ಅಷ್ಟು ದೊಡ್ಡ ಲೈಬ್ರರಿ 6 ತಿಂಗಳು ಉರಿದಿತ್ತು. ಅದಕ್ಕೇನೋ ನುಡಿಯಲ್ಲ ಇಂಪಾರ್ಟೆಂಟ್, ಬರಹ ಅಲ್ಲ ನಡೆ. ಅವ್ರತ್ರ ನೀನ್ ಬರೆಯೋದೆಷ್ಟೋ ಅಷ್ಟರಲ್ಲ ಇರೋ, ಯಾಕೋ ಬರೆದ ಮೇಲೆ ನಡಿಬೇಕು ಬರೆದ ಹಾಗೆ, ಇಲ್ಲಾಂದ್ರೆ ಅಂತ ಬದುಕೇನಕ್ಕೆ? ಪ್ರಶ್ನೆ ಕೇಳಕ್ ಮುಂಚೆ ನುಂಗು ಅಂತ ಹೇಳಿದ್ರೆ ಮತ್ತೆ ಬಂದು ಪ್ರಶ್ನೆ ಕೇಳ್ತೀನಿ. ನೀನೇ ಆಗಮ ಓದ್ಕೊಂಡು ಒಂದ್ ಪ್ರಶ್ನೆ ಕೇಳಿದ್ರೆ, ಇನ್ನು ಸಾಮಾನ್ಯ ಜನ ಕೇಳಿದ್ರಲ್ಲಿ ತಪ್ಪೇನಿದೆ? ಆಗಮ ಓದಿದೀನಿ ಅಂತ, ಓದ್ತಾ ಇದೀನಿ ಅಂತ ಕಾಲರ್ ಎತ್ಕೊಂಡು ಹೇಳ ಕತ್ತೆ. ಹೇಳ್ತೀನಿ ಗುರು. ಇನ್ನೊಂದ್ಸಲ ಯಾರಾದ್ರೂ ಏನ್ ಓದಿದ್ಯಾ ಅಂದ್ರೆ ಫಸ್ಟ್ ಆಗಮ ಅಂತ ಹೇಳು, ಮತ್ತೆ ಪಿ ಯು ಸಿ ಅಂತ ಹೇಳು. ಸರಿ ಗುರುಗಳೇ, ಹಾಗೆ ಹೇಳೋಣ. ಮತ್ತೆ ಗುರು ಅಂತೀನಾ? ನಿಮ್ಮ ಅಪ್ಪನಿಗೆ ಹೇಳು ಗುರು, ಆಗಮ ಕಲ್ಸಿರೋ ಅಪ್ಪನಿಗೆ. ನನ್ಗ್ಯಾಕೋ ಹೇಳ್ತೀಯ? ಏನೋ ಕಲ್ಸಿದೀನಿ ನಾನು. ವರ್ಣ ಮಾತನ್ ಕಲಿಸಿದಾತ ಗುರು. ಅಲ್ಲಿ ಅಲ್ಲಿಟ್ಕೋ, ಇವನ್ ಏನು ಕಲ್ಸಿಲ್ಲ ನಿನ್ಗೆ ಪರೋಕ್ಷವಾಗಿ. ಅಮ್ಮ ಏನಾದ್ರು ಈ ಜಗಳಕ್ಕೆ ಹೋಗ್ಬಿಡ, ಹೋರಾಟಕ್ಕೆ ಹೋಗ್ಬಿಡ ಅಮ್ಮ, ನನ್ನ ಎತ್ತಿದ್ಯಾ ನೀನು, ನಿನ್ನ ಗರ್ಭಕ್ಕೆ ನನಗೆ ಸಲ್ಯೂಟ್ ಹೊಡಿಬೇಕು, ನಾನು ನಿನ್ನ ಗರ್ಭ ತಂಪಾಗೋ ತರ ದೇಶಕ್ಕೋಸ್ಕರ ಹೋರಾಡ್ತೀನಿ ಅಂತ ಹೇಳೋ ಧೈರ್ಯದ ಹುಡುಗರು ಬೇಕು ನನಗೆ ಕರ್ನಾಟಕದಲ್ಲಿ. ಅಮ್ಮ ನಾನ್ ಸತ್ರಪುರ ಇಲ್ಲ, ನನ್ನ ದೇಶನ ಸತ್ಯ ಸಂಧತೆಯಲ್ಲಿ ಇರೋ ಮಾಡ್ತೀನಿ, ನೀನ್ ಬೇಡ ಅಂದ್ರೆ ಬಿಡಲ್ಲಮ್ಮ ನಾನು. ನೀನ್ ಬೆಳೆಸಿರೋ ತೋಟದಲ್ಲಿ ಅರಳಿದ ಹೂವನ್ನ ನಿನ್ ದೇವರಿಗೆ ಅರ್ಪಿಸ್ತೀಯಲ್ಲ, ಹಂಗೆ ನಿನ್ನ ತೋಟದಲ್ಲಿ ಅರಳಿದ ಹೂವು ಅಂತ ತಿಳ್ಕೊನನ್ನ ದೇಶಕ್ಕೆ ಅರ್ಪಿಸು ಅಂತ ಹೇಳು.
ಹಾಗಂತ ನೀನ್ ನಿನಗೋಸ್ಕರ ಬದುಕಬೇಡ ಅಂತ ಹೇಳಿಲ್ಲ. ವಾರಕ್ಕೆ ಒಂದು ಗಂಟೆ ದೇಶಕ್ಕೋಸ್ಕರ ಕೊಡಿ ನೀವೆಲ್ಲ ಯುವಕರು, ವಾರಕ್ಕೆ ದಿನಕ್ಕಲ್ಲ ವಾರಕ್ಕೆ, ಪ್ರತಿದಿನ 24 ಗಂಟೆ ನಿಮಗಿದೆ ಅಂತ ಅದರಲ್ಲಿ ವಾರಕ್ಕೆ ಒಂದು ಗಂಟೆ ಕೊಡಿ. ಪ್ರಕೃತಿನ ಸಲಹಿ, ಹೋರಾಟದಲ್ಲಿ ಆಸಕ್ತಿ ಇಲ್ವಾ, ಜಗಳಗಳಲ್ಲಿ ಇಂಟ್ರೆಸ್ಟ್ ಇಲ್ವಾ, ಹೋಗಿ ಮರಗಳನ್ನ ಕಾಪಾಡಿ, ಗಿಡಗಳನ್ನ ಅದನ್ನು ಹೋರಾಡಬೇಕಾಗಿದೆ. ಇವತ್ತು ಯಾರ್ದೋ ಮನೆ ಮುಂದೆ ಆ ಮರನ ಹಿಂಸೆ ಮಾಡ್ತಾ ಇರ್ತಾರೆ, ನೀನ್ಯಾರೋ ಕೇಳಕ್ಕೆ ಏ ನಮ್ಮ ಮರ ಅಂತಾರೆ. ಕಪ್ಪಾಳಕ್ ಬಿಡಿ, ಆ ಮರ ಇಲ್ಲಿದ್ರೆ ಉಸಿರುಗಟ್ಸಾತೀಯ, ಕರೋನಾ ಬಂದಿದೆ ಅಂತ ಹೇಳಿ ಏನೋ ಒಂದು ಮಾಡ್ರೋ ದೇಶಕ್ಕೋಸ್ಕರ. ಕಾಲ ಹರಿಸ್ಕೊಂಡು ಹೋಗ್ರು ಜೈಲಿಗೆ, ನಿಮ್ಮನ್ನ ಅನ್ಯಾಯದ ವಿರುದ್ಧ ಯಾರಾದ್ರೂ ಅರೆಸ್ಟೇ ಮಾಡಿದ್ರೆ ಮಾಡ್ಲಿ ಬಿಡ್ರು ಅಂತ ಬದುಕೇನಕ್ಕೋ, ನ್ಯಾಯದಿಂದ ಬದುಕರು, ಕಾನೂನು ಕೈಗೆ ತಗೋಬೇಡಿ. ಕಾನೂನು ವಿರುದ್ಧ ಯಾರು ನಿಂತ್ಕೋತಾರೋ ಅವ್ರ ವಿರುದ್ಧ ನಿಂತ್ಕೊಳ್ಳಿ, ಹೊಡೆಸ್ಕೊಳ್ಳಿ ಬೇಕಾದ್ರೆ ಬೈಸ್ಕೊಳ್ಳಿ, ಆದ್ರೆ ಹೆಣ್ಣ ನಿಂದನೆ ಮಾಡಬೇಡಿ. ಶತ್ರುಗಳು ನಿಮ್ಮ ಮನೆಯ ಹೆಣ್ಣನ್ನು ನಿಂದನೆ ಮಾಡಿದ್ರು ನೀವು ಅವ್ರ ಮನೆಯನ್ನ ಹೆಣ್ಣನ್ನ ಗೌರವಿಸಿ. ಅವರಿಗೆ ನೀವು ಕೆಟ್ಟ ಪದಗಳು ಬಳಸೋದಾದ್ರೆ ಅವರ ಪರ್ಸನಲ್ ಬಳಸಿ. ಈ ನೀನು ಷಂಡ, ನಾಮರ್ದ, ನಪುಂಸಕ, ನಿರ್ಲಿಂಗಿ, ಅಯೋಗ್ಯ ಅಂತ ಬೈರಿ, ಬೇರೆ ಏನು ಕೆಟ್ಟ ಪದಗಳು. ಅವ್ರ ಮನೆ ಹೆಂಗಸರನ್ನ ಇನ್ವಾಲ್ವ್ ಮಾಡುವಂತ ಬೈಯೋದು ಬೇಡ. ಮಗನೇ ಅಂದ್ರು ಅವ್ರ ತಾಯಿಗೆ ಅವಮಾನ, ಅದಕ್ಕೆ ಇಂಥವೆಲ್ಲ ಬಿಟ್ಬಿಡಿ. ಹೆಂಗ್ ಬೈಬೇಕೋ ಬಬ್ರು ವಾಹನ ಬೈದಂಗ್ ಬೈಬೇಕು. ಅರ್ಜುನ ಬಬ್ರು ವಾಹನ ಇಬ್ರು ಬೈಕೋತಾರಲ್ಲ ಹಂಗಿರ್ಬೇಕು ಬೈಗಳ. ಆಯ್ತಾ? ಇವಾಗ ಅರ್ಥ ಆಯ್ತಾ? ಶಸ್ತ್ರವಿಲ್ಲದ ಶಾಸ್ತ್ರ ಯೂಸ್ಲೆಸ್ ಅದು. ಓಕೆ, ಗಂಡದೆ ಇಲ್ಲದೆ ಇದ್ಮೇಲೆ ಆ ಶಾಸ್ತ್ರ ಏನಕ್ಕೋ. ಹೆಣ್ಣು ಹೆಣ್ಣು ದುರ್ಗಿ ಆಗಿರ್ಬೇಕು, ಕೆಟ್ಟದಕ್ಕೆ ತಾಯಿ ಆಗಿರ್ಬೇಕು. ಗೌರಿ ನವರಾತ್ರಿ ಅಂದ್ರೆ ಏನಳು, ಗೌರಿ ರೂಪನೂ ಇರುತ್ತೆ ಅಲ್ಲಿ, ಎಲ್ಲ ಇರುತ್ತೆ. ದುರ್ಗಿ ರೂಪನೂ ಇರುತ್ತೆ, ಚಿನ್ನಮಸ್ತ ರೂಪನೂ ಇರುತ್ತೆ, ಎಲ್ಲ ಇರುತ್ತೆ. ಏಯ್ ದಶಮಃ ಈ ವಿದ್ಯೆ ಏನೋ ಅದು, ಎಂತ ಪವಿತ್ರ ಆಗಮ ಓದ್ಕೊಂಡಿದೀಯ. ಓಕೆ ಬಿಡ್ತೀನಿ, ಇದನ್ನ ಹಾಕ್ತೀನಿ ಫೇಸ್ಬುಕ್ ಗೆ. ಸರಿ ಗುರುಗಳ, ಮತ್ತೆ ಗುರು ನಿಮ್ಮ ಅಪ್ಪ ಗುರು ಹೋಗಲ್ಲ ಇಡು ಅಹೋರಾತ್ರ ಅಂತೇಳು ಹೇಳ. ಏನಂತ? ಅಹೋರಾತ್ರ ಅಂತೇಳು ಇಡು ಫೋನ್ ಅನ್ನು. ಸರಿ ಅಹೋರಾತ್ರ.